तालूकिन बूरूरु प्रगति विद्यालयदल्लि एरडु दिनगळ क्रीडा हब्बक्के अद्दूरी चालने दोरेयितु। ಕ್ರೀಡಾಕೂಟವನ್ನು ಉದ್ಘಾಟಿಸಿದ ಕುಮಟಾ ಚಿತ್ರಕ್ಕೆ ಮಹಾತ್ಮಾ ಗಾಂಧಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದ ಪಾಂಡುರಂಗ ಶೇಟ್ ವಾಗ್ರಿಕರ್ ಅವರು ಕ್ರೀಡಾ ಜ್ಯೋತಿ ಹಸ್ತಾಂತರಿಸಿದರು। ನಂತರ ಮಾತನಾಡಿದ ಅವರು ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿರುವ ಪ್ರತಿಭೆಯನ್ನು ಹೊರಹಾಕಲು ಅತ್ಯುತ್ತಮವಾದ ವೇದಿಕೆ ಕಲ್ಪಿಸುತ್ತದೆ। ಮಕ್ಕಳು ಮಾನಸಿಕ ದೈಹಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು ನೆರವಾಗುತ್ತದೆ। ಅಲ್ಲದೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಕ್ರೀಡೆಗಳು ಸಹಕಾರಿಯಾಗಿದೆ। ವಿದ್ಯಾರ್ಥಿಗಳಲ್ಲಿ ಉತ್ತಮ ಜ್ಞಾನ ಕೌಶಲ್ಯ ಮನೋಧರ್ಮ ಹೊಂದಲು ಕ್ರೀಡೆಗಳು ನೆರವಾಗುತ್ತವೆ। ಅಂತಹ ಕ್ರೀಡಾಕೂಟವನ್ನು ಸಂಘಟಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ। ವಿದ್ಯೆಯ ಜೊತೆಗೆ ವಿನಯ ಸಂಸ್ಕಾರ ಶಿಸ್ತು ಆಚಾರ ವಿಚಾರ ನಡೆ ನುಡಿ ಇವೆಲ್ಲವುಗಳಲ್ಲಿ ಉತ್ತಮವಾದದ್ದನ್ನು ಸಾಧಿಸಲು ಕ್ರೀಡೆಗಳು ನೆರವಾಗುತ್ತದೆ। ಅಂತಹ ಕ್ರೀಡೆಗಾಗಿ ನಾವೆಲ್ಲ ಇಂದು ಪಣತೊಡಬೇಕಾಗಿದೆ। ಈ ಶಾಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟ ಸಂಘಟನೆಗೊಂಡಿದೆ। ಈ ಸಂಘಟನೆಯ ಹಿಂದೆ ಸಂಸ್ಥೆಯವರ ಶ್ರಮವಿದೆ। ಆ ಶ್ರಮ ವಿದ್ಯಾರ್ಥಿಗಳ ಸಾಧನೆಯ ಮೂಲಕ ಸಾರ್ಥಕಗೊಳ್ಳಲಿ ಎಂಬ ಆಶಯ ವ್ಯಕ್ತಪಡಿಸಿ ಉತ್ತಮ ಕ್ರೀಡಾ ಸಾಧಕರಿಗೆ ಪ್ರೋತ್ಸಾಹಧನ ನೀಡಿ ಪ್ರೋತ್ಸಾಹಿಸಿದರು। ಒಂದು ಮಗು ಯಾವುದೋ ಒಂದು ರೀತಿಯಲ್ಲಿ ಮುಂದೆ ಬರಬೇಕು ಅಂದ್ರೆ ಒಂದು ವಿದ್ಯೆಯಲ್ಲಿ ಮುಂದೆ ಬರಬೇಕು, ಪಠ್ಯದಲ್ಲಿ ಇಲ್ದಿದ್ರೆ ಸಹ ಪಠ್ಯದಲ್ಲಿ ಪಠ್ಯೇತರದಲ್ಲಿ ಯಾವುದಾದ್ರೂ ಒಂದರಲ್ಲಿ ಬರಬೇಕು। ಪಠ್ಯದಲ್ಲಿ ಇಲ್ಲ, 100ಕ್ಕೆ 100 ಅಂಕಗಳು ಒಂದು ವಿದ್ಯಾರ್ಥಿ ಪಡಿತಾನೆ, ಇನ್ನೊಂದು ವಿದ್ಯಾರ್ಥಿ 100ಕ್ಕೆ 100 ಪಡಿಲಿಕ್ಕಾಗೋದ 40 ಪಡಿತಾನೆ, ಅವನು ಪಠ್ಯೇತರದಲ್ಲಿ ಮುಂದುವರಿತಾನೆ, ಕ್ರೀಡೆಯಲ್ಲಿ ಮುಂದುವರಿತಾನೆ, ಸಂಗೀತದಲ್ಲಿ ಇರಬಹುದು, ಹೀಗೆ ಬೇರೆ ಯಾವುದರಲ್ಲಿ ಇರಬಹುದು ನೋಡಿ। ಇಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟಕ್ಕೆ ತನಕ ಹೋಗಿ ಬಂದಿದ್ದಾರೆ, ಹೋಗ್ತಾನೆ ಇದ್ದಾರೆ। ಅಂದರೆ ಮಗುವಿನಲ್ಲಿ ಬೇರೆ ರೀತಿಯಲ್ಲಿ ಪ್ರತಿಭೆ ಇದೆ, ಬರೇ ವಿದ್ಯೆ ಅಷ್ಟೇ ಅಲ್ಲ, ವಿದ್ಯೆ ಜೊತೆಗೆ ಸಂಸ್ಕಾರ ಬೇಕು। ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕುಮಟಾ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಿಜಿ ನಾಯಕ್ ಮಾತನಾಡಿ, ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಕಡಿಮೆಯಾಗುತ್ತಿವೆ, ಬದುಕಿನ ಸವಾಲುಗಳನ್ನು ಎದುರಿಸುವಲ್ಲಿ ಅವರು ಎಡವುತ್ತಿದ್ದಾರೆ। ಉತ್ತಮ ಕ್ರೀಡಾಕೂಟ ಸಂಘಟನೆಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುವುದರೊಂದಿಗೆ ಜೀವನದ ಕೌಶಲ್ಯಗಳನ್ನು ಮನವಿಯ ಮೌಲ್ಯಗಳನ್ನು ಬೆಳೆಸಲು ಸಹಾಯಕವಾಗುತ್ತದೆ ಎಂಬ ಆಶಯ ವ್ಯಕ್ತಪಡಿಸಿ ಈ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಕೈದ ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಧನ ಸಹಾಯ ಘೋಷಿಸಿ ಕ್ರೀಡೆಗೆ ಪ್ರೋತ್ಸಾಹ ತುಂಬಿದರು। ಕೆಲವೊಂದು ಸಮಸ್ಯೆಗಳು ಕಾಡ್ತಾ ಇವೆ, ಈಗ ಯಾರನ್ನೇ ನೋಡಲಿ, ಸಣ್ಣ ವಯಸ್ಸಿನಲ್ಲೇ ಬಿಪಿ ಬಂತು, ಶುಗರ್ ಬಂತು, ಇಂಥ ಅನೇಕ ಸಮಸ್ಯೆಗಳು ಸಣ್ಣ ಸಣ್ಣ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತವೆ, ಈಗ ಇವೆಲ್ಲ ಯಾವುದರಿಂದ? ಮನುಷ್ಯನಿಗೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಕೇಳಿದ್ರೆ ಏನೂ ಕೆಲಸ ಇಲ್ಲ ಈಗ ಅವನಿಗೆ, ಯಾಕಂತಂದರೆ ಎಲ್ಲದಕ್ಕೂ ಇವತ್ತು ಮಷಿನರಿಗಳು ಬಂದುಬಿಟ್ಟಿವೆ, ಹಾಗಾಗಿ ಮನುಷ್ಯನಿಗೆ ದೈಹಿಕವಾದಂಥ ಚಟುವಟಿಕೆಗಳು ಕಡಿಮೆ ಆಗ್ತಾ ಇವೆ। ಆ ದಿಶೆಯಲ್ಲಿ ಇವತ್ತು ಏನಾಗಿದೆ ಕೇಳಿದ್ರೆ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಅಗತ್ಯತೆ ಇದೆ। ಮನುಷ್ಯ ಆರೋಗ್ಯವಂತನಾಗಿದ್ದರೆ ಆರೋಗ್ಯವೇ ಭಾಗ್ಯ ಅಂತಾರೆ, ಹೆಲ್ತ್ ಈಸ್ ವೆಲ್ತ್। ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಆರ್ಜಿ ಭಟ್ ಮಾತನಾಡಿ, ಕ್ರೀಡೆ ಇಂದು ಎಲ್ಲರ ಮನವನ್ನು ಗೆದ್ದಿದೆ, ಕ್ರೀಡೆ ಇಂದು ದೇಶದ ಅಭಿವೃದ್ಧಿಯ ಚಿಂತನೆಯಲ್ಲೊಂದಾಗಿದೆ, ಕ್ರೀಡಾಕೂಟಗಳು ವಿದ್ಯಾರ್ಥಿಗಳಲ್ಲಿ ಉತ್ತಮ ಸಂಸ್ಕಾರವನ್ನು ಬೆಳೆಸುತ್ತದೆ, ಅಂತೆಯೇ ಸಾಧನೆಯ ಮಾರ್ಗವನ್ನು ಕಂಡುಕೊಳ್ಳಲು ನೆರವಾಗುತ್ತದೆ, ಅಂತಹ ಕ್ರೀಡಾಕೂಟಕ್ಕೆ ಇಂದು ವೇದಿಕೆ ಕಲ್ಪಿಸಿಕೊಡಲಾಗಿದೆ, ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದ ಪ್ರಯೋಜನ ಪಡೆಯಬೇಕು ಎಂದು ಈ ಕ್ರೀಡಾಕೂಟದ ಯಶಸ್ವಿಗೆ ಶ್ರಮಿಸಿದವರನ್ನು ಶ್ಲಾಘಿಸುತ್ತಾ ಕ್ರೀಡಾಕೂಟಕ್ಕೆ ಶುಭ ಕೋರಿದರು। ಅದಕ್ಕೆ ಪರಿಶ್ರಮ ಬೇಕು, ಪರಿಶ್ರಮ ಇಲ್ಲದೆ ಯಾವುದೂ ಆಗೋದಿಲ್ಲ, ಒಳ್ಳೆ ರೀತಿಯಿಂದ ಓದಿ ಆದರೆ ಒಳ್ಳೆ ಮಾರ್ಕ್ಸು ಬರೋದಿಲ್ಲ, ಅದೇ ರೀತಿ ಕ್ರೀಡೆ ಕೂಡ ತುಂಬ ಸಂತೋಷ। ಅನೇಕ ಕ್ರೀಡಾಪಟುಗಳ ಹೆಸರನ್ನು ನೀವು ಇಲ್ಲಿ ಮುಂದಗಡೆ ಹಾಕ್ಕೊಂಡಿದ್ದೀರಿ, ಈಚೆ ಕಡೆಗೂ ಹಾಕಿದ್ದೀರಿ, ಆದರೆ ಹಿಂದಿನವರ ನೆನಪು ಭಾಳ ಕಾಣ್ತಾ ಇಲ್ಲ, ಹೊಸದಾಗಿ ಈಗಿತ್ತಲಾಗಿ ಯಾರು ಬಂದಿದ್ದಾರೋ ಅವ್ರ ಹತ್ರ ಹಾಕಿದ್ದೀರಿ, ನಮ್ಮಲ್ಲಿಯೂ ಅಂಥವ್ರು ಒಬ್ಬರು ಇದ್ದಾರೆ, ಒಂದು ಪಿ ಟಿ ವಿಷಯ ಇದ್ದಾರೆ ನಮ್ಮಲ್ಲೂ ಕೂಡ, ಈಗಾಗಲೇ ಈ ವರ್ಷ ಜಿಲ್ಲಾ ಮಟ್ಟದಲ್ಲಿ 3ರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಚಾಂಪಿಯನ್ ಆಗಿದ್ದಾರೆ ಸುಪ್ರಿಯಾ। ಇದಕ್ಕೆ ಮೇಲೆ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಟಿಎಸ್ ಭಟ್, ಶಿಕ್ಷಣ ಸಮಿತಿಯ ಸಂಚಾಲಕರಾದ ಟಿಆರ್ ಜೋಶಿ, ಸದಸ್ಯೆ ಪ್ರತಿಭಾ ಹೆಗಡೆ, ಪ್ರಗತಿ ಪಿಯು ಕಾಲೇಜಿನ ಪ್ರಾಚಾರ್ಯರು ಹಾಗೂ ಆಡಳಿತಾಧಿಕಾರಿಗಳಾದ ಜಿಎಂ ಭಟ್, ಮುಖ್ಯಾಧ್ಯಾಪಕರುಗಳಾದ ವಿಎಸ್ ಗೌಡ, ವಿವೇಕ್ ಆಚಾರಿ ಉಪಸ್ಥಿತರಿದ್ದರು।
कार्यक्रम आडळित मंडळिय सदस्यरु शिक्षक वृंद ऊर नागरिकरु पालकरु वाहन चालकरु विद्यार्थी वृंद उपस्थितरिद्दु क्रीडाकूट अद्दूरियागि चालने दोरेयुवंते माडिदरु। शिक्षक मनोहर हरिकंत्र एल्लरन्नू स्वागतिसिदरु। मनोहर नायक वंदिसिदरु। राघवेंद्र भट कार्यक्रम निरूपिसिदरु। सभा कार्यक्रम नंतर विद्यार्थिगळु अत्यंत उत्साहदिंद क्रीडाकूटदल्लि पाल्गोंडु क्रीडा स्फूर्ति मेरेदरु। केंद्र प्लस न्यूज़ कुमटा।